ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರಿಲಯನ್ಸ್ ಜಿಯೋ ಕಡೆಯಿಂದ 6 ಹೊಸ ಆಡ್ ಆನ್ ಪ್ಲಾನ್ ಅಂತೇಳಿ ಹೊಸ 6 ಪ್ಲಾನ್ಗಳನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ 2000 GB ವರೆಗೂ ಇಂಟರ್ನೆಟ್ ಸಿಗ್ತಾ ಇದೆ. ಗೆಳೆಯರೆ, ನಿಮಗೆ ರಿಲಯನ್ಸ್ ಜಿಯೋ ಕಡೆಯಿಂದ 6 ಹೊಸ ಪ್ಲಾನ್ಗಳನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ 2000 GB ವರೆಗೂ ಇಂಟರ್ನೆಟ್ ಸಿಗ್ತಾ ಇದೆ ಈಗ. ಅದಕ್ಕೆ ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ನಾನು ರಿಲಯನ್ಸ್ ಜಿಯೋ ಕಡೆಯಿಂದ ಬಂದಿರುವ ಈ ಹೊಸ 6 ಪ್ಲಾನ್ಗಳ ಬಗ್ಗೆ ಹೇಳುತ್ತೇನೆ. ಅದಕ್ಕೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಮುಗಿಯ ತನಕ ನೋಡಿ. ಮತ್ತು ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಯಾವ ಒಂದು ಸಿಮ್ ನ ಯೂಸ್ ಮಾಡ್ತಾ ಇದ್ರೆ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ. ಹಾಗೆ ನಾನು ನಿಮ್ಗೆ ಈಗ ಹೇಳಿದ ಹಾಗೆ ರಿಲಯನ್ಸ್ ಜಿಯೋ ಕಡೆಯಿಂದ 6 ಹೊಸ ಪ್ಲಾನ್ಗಳನ್ನು ಲಾಂಚ್ ಮಾಡಿದೆ. ಇದರಲ್ಲಿ ನಿಮ್ಗೆ 2000 GB ವರೆಗೂ ಈಗ ಇಂಟರ್ನೆಟ್ ಸಿಗ್ತಾ ಇದೆ. ರಿಲಯನ್ಸ್ ಜಿಯೋ ಕಡೆಯಿಂದ ಈಗ 6 ಹೊಸ ಪ್ಲಾನ್ಗಳನ್ನು ಲಾಂಚ್ ಮಾಡಿದ್ದಾರೆ ಆಡ್ ಆನ್ ಅಂತೇಳಿ. ಈ ಒಂದು ಪ್ಲಾನ್ಗಳು ಜಿಯೋ ಫೈಬರ್ ಯೂಸ್ ಮಾಡೋರಿಗೆ ಮಾತ್ರ ಇದೆ. ಅಂದ್ರೆ ಗೆಳೆಯರು, ಈಗ ಆಡ್ ಆನ್ ಅಂತೇಳಿ 6 ಹೊಸ ಪ್ಲಾನ್ಗಳನ್ನು ಲಾಂಚ್ ಮಾಡಿದ್ದಾರಲ್ಲ, ಆ ಒಂದು ಪ್ಲಾನ್ಗಳು ಈಗ ಜಿಯೋ ಫೈಬರ್ ಯೂಸರ್ಸ್ಗೆ ಮಾತ್ರ ಇದೆ. ಜಿಯೋ ಫೈಬರ್ ನಿಂದ ಒಂದಿಷ್ಟು ಪ್ಲಾನ್ಗಳನ್ನು ಲಾಂಚ್ ಮಾಡಿದ್ರು, ಬ್ರಾಂಚ್, ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತೇಳಿ. ಬ್ರಾಂಚ್ ನಲ್ಲಿ ನಿಮ್ಗೆ 699 ರೂಪಾಯಿ ಸಿಗ್ತಿತ್ತು, ಸಿಲ್ವರ್ ನಲ್ಲಿ ನಿಮ್ಗೆ 849 ರೂಪಾಯಿ ಸಿಗ್ತಾ ಇತ್ತು, ಗೋಲ್ಡ್ ನಲ್ಲಿ ನಿಮ್ಗೆ 1299 ರೂಪಾಯಿ ಸಿಗ್ತಾ ಇತ್ತು, ಮತ್ತು ಡೈಮಂಡ್ ನಲ್ಲಿ ನಿಮ್ಗೆ 2499 ರೂಪಾಯಿ ಪ್ಲಾನ್ ಸಿಗ್ತಾ ಇತ್ತು, ಮತ್ತು ಪ್ಲಾಟಿನಿಯಂ 3990 ರೂಪಾಯಿ ಮತ್ತು ಟೈಟಾನಿಯಂ 8499 ರೂಪಾಯಿ ಸಿಗ್ತಾ ಇತ್ತು. ಈ ಒಂದು ಪ್ಲಾನ್ ಗಳನ್ನು ಲಾಂಚ್ ಮಾಡಿದ ಮೇಲೆ ಏನಾಗ್ತದೆ ಅಂದ್ರೆ ಗೆಳೆಯರೆ, ಈ ಒಂದು ಪ್ಲಾನ್ ಗಳಲ್ಲಿ ಸಿಗುವ ಇಂಟರ್ನೆಟ್ ಖಾಲಿಯಾದ ಮೇಲೆ ಇದರಲ್ಲಿ ನಿಮ್ಗೆ ಒಂದಿಷ್ಟು ಎಕ್ಸ್ಟ್ರಾ ಇಂಟರ್ನೆಟ್ ಕೂಡ ಸಿಗ್ತಾ ಇತ್ತು. ಆ ಒಂದು ಇಂಟರ್ನೆಟ್ ಅನ್ನು ಖಾಲಿ ಮಾಡಿದ ಮೇಲೆ ನಿಮ್ಗೆ ಜಿಯೋ ಫೈಬರ್ ನಿಂದ ಯಾವ ರೀತಿಯ ಇಂಟರ್ನೆಟ್ ಕೂಡ ಸಿಗ್ತಾ ಇದ್ದಿಲ್ಲ. ಅಂದ್ರೆ ಒಂದು ದಿನಕ್ಕೆ ಇಷ್ಟಂತ ರೆಸ್ಟ್ರಿಕ್ಷನ್ ಇತ್ತು. ಈಗ ಆ ಒಂದು ಪ್ಲಾನ್ ನಲ್ಲಿ ಈಗ ಹೊಸದಾಗಿ ಆಡ್ ಆನ್ ಅಂತೇಳಿ ಈ ಒಂದು ಪ್ಲಾನ್ ನಿಂದ ನೀವು ಅಡ್ವಾನ್ಸ್ ರೀಚಾರ್ಜ್ ಮಾಡಿಕೊಳ್ಳಬಹುದು. ಅಂದ್ರೆ ನಿಮ್ಮ ಇವತ್ತಿನ ಒಂದು ಇಂಟರ್ನೆಟ್ ಖಾಲಿ ಆದ್ರೆ ನೀವು ಈ ಒಂದು ರೀಚಾರ್ಜ್ ಅನ್ನು ಮಾಡಿಕೊಂಡು ನೀವು ಎಕ್ಸ್ಟ್ರಾ ಒಂದು ಇಂಟರ್ನೆಟ್ ನ ಪಡ್ಕೊಳ್ಳಬಹುದಾಗಿದೆ. ಹಾಗಾದ್ರೆ 6 ಪ್ಲಾನ್ ಗಳು ಯಾವ್ಯಾವಪ್ಪ ಅಂತಂದ್ರೆ, ಇದರಲ್ಲಿ ಮೊದಲನೇದು 101 ರೂಪಾಯಿ. 101 ರೂಪಾಯಿಲಿ ನಿಮ್ಗೆ 25 GB ಇಂಟರ್ನೆಟ್ ಸಿಗ್ತಾ ಇದೆ, ಮತ್ತು ಎರಡನೇದು 201 ರೂಪಾಯಿ. 201 ರೂಪಾಯಿಗೆ ನಿಮ್ಗೆ 55 GB ಇಂಟರ್ನೆಟ್ ಸಿಗ್ತಾ ಇದೆ, ಮತ್ತು 501 ರೂಪಾಯಿಗೆ ನಿಮ್ಗೆ 125 GB ಇಂಟರ್ನೆಟ್ ಸಿಗ್ತಾ ಇದೆ, ಮತ್ತು 1001 ರೂಪಾಯಿಗೆ ನಿಮ್ಗೆ 275 GB ಇಂಟರ್ನೆಟ್ ಸಿಗ್ತಾ ಇದೆ, ಮತ್ತು 2001 ರೂಪಾಯಿ ನಿಮ್ಗೆ 650 GB ಇಂಟರ್ನೆಟ್ ಸಿಗ್ತಾ ಇದೆ, ಮತ್ತು ಕೊನೆಯಲ್ಲಿ 401 ರೂಪಾಯಿಗೆ ನಿಮ್ಗೆ 2000 GB ಇಂಟರ್ನೆಟ್ ಸಿಗ್ತಾ ಇದೆ. ಈಗ ಗೆಳೆಯರ, ಇವತ್ತೇ ಈ ಒಂದು ಪ್ಲಾನ್ ಗಳು ಲಾಂಚ್ ಆಗಿದ್ದಾವೆ ಜಿಯೋ ಫೈಬರ್ಸ್ ಯೂಸರ್ಸ್ ಗೆ. ನಿಮ್ಗೆ ಈ ಒಂದು ಪ್ಲಾನ್ ಹಿಡಿಸಿತೋ ಇಲ್ವಾ ಅಂತೇಳಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತು ನೀವು ರಿಲಯನ್ಸ್ ಜಿಯೋನ ಜಿಯೋ ಫೈಬರ್ ನ ಯೂಸ್ ಮಾಡ್ಬೇಕಂತಾರ ಇಲ್ವೋ, ಅಥವಾ ಜಿಯೋ ಇನ್ನು ತಮ್ಮ ನೆಟ್ವರ್ಕ್ ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತಾರೋ ಇಲ್ವೋ ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಎಲ್ಲಾ ಅನಿಸಿಕೆಗಳನ್ನು ತಿಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ, ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗ್ಲಿ ಏನಿದೆ ಅಂತ. ಅದಕ್ಕೆ ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.